ಏನು ಪ್ರಾಬ್ಲಮ್ ಏನಿಲ್ಲಿ ಸರ್? ಅವರು ಹುಡುಗಿಗೆ ನಮಗೆ ನಮ್ಗೆ ಟೆಂಡರ್ ಆಗಿದೆಯಾ, ಟಿಕೆಟ್ ದುಡ್ಡು ತಗೊಂತೀವ. ಎಷ್ಟು ತಗೋತಾರೆ ಟಿಕೆಟ್ಗೆ? ಮೂವತ್ತೇಳು. ಒಳಗಡೆ ಸರ್? ಒಳಗಡೆ ಕೊಟ್ಟವ್ರದ್ದು ಕೊಟ್ಟಂತಾರೆ, ಕೊಟ್ಟವ್ರು ಕೊಡ್ತಾರೆ ಇಲ್ಲ. ನಾವು ಅವರು 50 ರೂಪಾಯಿ ಕೇಳಿದ್ರು, 30 ರೂಪಾಯಿ ಕೊಡಿ ಅಂತ ನಾನು ಹೇಳಿದೆ. ಹೂ ಮುಡಿ ತೆಗ್ಸಿದ್ರು ಅವ್ರು. ಇಲ್ಲ, ನಾನು ಅವ್ರಿಗೆ ಫೋನ್ ಮಾಡ್ತೀವಿ, ಫೋನ್ ಮಾಡ್ತೀನಿ. ನಮ್ಮ ಹೇಳಿ ಯಾರು ತಗೋಬೇಕು ಸರ್? ಸಂಬಳ ಇಲ್ಲ ಅವ್ರಿಗೆ. ಅನಾದಿ ಟೆಂಡರ್ ತಗೊಂಡಿರೋ ಜವಾಬ್ದಾರಿ ಅದು. ಹೌದು, ಜವಾಬ್ದಾರಿ ನಮ್ದೇ. ಬಟ್ ನಾನು 11.5 ಲಕ್ಷಕ್ಕಿರೋ ಟೆಂಡರ್ನ 24 ಲಕ್ಷಕ್ಕೆ ಕೂಗಿದ್ದೀನಿ ಸಂಪೂರ್ಣವಾಗಿ ಕೂಗಿದ್ದೀನ. ಅದನ್ನ ನಾನೇ ಇವತ್ತಿಂದ ಅವ್ರಿಗೆ ನಾನು ಸಪ್ರೇಟ್ ಆಗಿ ತಗೊಂಡಿ ಅಂತೇಳಿ ದುಡ್ಡು ಹೇಳ್ತಿಲ್ಲ. ಅದು ಅವರು ಅದು ಕೇಳಿಲಿ. ಮೊದಲಿಂದ ಸಂಪ್ರದಾಯ ಏನು ಅಂದ್ರೆ, ಎಲೆ ಇಡಿಕೆ ದುಡ್ಡು ಕಾಣಿಕೆ ಅಂತ ಇಡ್ತಾರೆ ಅವ್ರು. ಎಷ್ಟಾರು ಇಡ್ಬೋದು, ಇಟ್ಟರು ಇಡ್ಬೋದು, ಇಡದೇ ಇದ್ರು ಅದನ್ನ ಕೇಳಂಗಿಲ್ಲ. ಅದನ್ನೇ ನಾವು ಹೇಳ್ತೀರ ಸರ್, ನಿಮ್ಮ ಹತ್ರ ಇದ್ರೆ ಕೊಡಿ ಅಂದ್ರೆ ಬಿಡಿ ಅಂತ ಹೇಳ್ತಿದ್ದೀವಿ. ಕೇಳ್ರಿ, ಅವ್ರು ಹೇಳಿದ್ರು ಇಲ್ಲ, ಇದ್ರೆ ಕೊಡಿ ಇಲ್ಲ ಅಂದ್ರೆ ಬಿಡಿ, ಹೋಗಿ ಇದು ಮಾಡಬೇಡಿ. ಯಾವಾಗ ಕ್ಲೋಸ್ ಆಗೋದು ನಿಮ್ಮ ಟೆಂಡರ್ ಅಗ್ರಿಮೆಂಟ್? ಎಷ್ಟು ದಿನ ಆಗಿರೋದು ನಮ್ದು? ನೆಕ್ಸ್ಟ್ ಇಯರ್ ಕ್ಲೋಸ್ ಆಗೋದು. ಇನ್ನೂ 1 ವರ್ಷ ಆಯ್ತು ಸರ್. ನಾವು ಇದನ್ನ ಅದು 14 ಇಯರ್ಸ್ ಇಂದ ಮಾಡ್ತಾ ಇದೀವಿ, ರೆಗ್ಯುಲರ್ ಆಗಿ ಮಾಡ್ಕೊಂಡ್ಬರ್ತೀವಿ. ಕಾಂಪ್ಲಿಕೇಟೆಡ್ ಯಾಕೆ ಮಾಡ್ಕೋತೀವಿ? ನಾವೇನು ಮಾಡ್ಕೊಂಡಿಲ್ಲ ಸರ್, ವಾದ ದುಡ್ಡು ತಗೊಳ್ಳೋದೇ ಕಾಂಪ್ಲಿಕೇಟೆಡು, ಬಲವಂತವಾಗಿ ಕೇಳೋದೇ ಕಾಂಪ್ಲಿಕೇಟೆಡ್ ಸರ್. ಇವಾಗ ಅವ್ರಿಗೂ ಜೀವನ ನಡಿಬೇಕಲ್ವಾ? ನಮ್ದು ನಾವು ಬಂಡವಾಳ ಹಾಕಿದ್ವಿ ಅಲ್ವಾ? ಜೀವನ ನಡಿಬೇಕು ಅಂತ ಅಂದ್ರೆ ಅವರು ಫ್ರೀ ಆಗಿ ಏನ್ ಮಾಡೋದ್ ಬೇಕಿಲ್ಲ. ಅದನ್ನೇ ಸರ್ ಹಿಡಿದು ಗೊತ್ತಾಯ್ತಾ, ಅಷ್ಟು ಕೊಡಿ ಅಂತ ಕೇಳಿದ್ದು ಅವರು ಫ್ರೀ ಆಗಿ ಮಾಡೋದ್ ಬೇಕಿಲ್ಲ. ಇದು ಸರ್ಕಾರದ ವ್ಯವಸ್ಥೆ, ಗೊತ್ತಾಯ್ತಾ? ನಿಮ್ ಪ್ರೈವೇಟ್ ಅಲ್ಲ, ಪ್ರೈವೇಟ್ ನಮ್ದು ಅಲ್ವಾ? ಮತ್ತೆ ಈಗ ನೀವು ಗೌರ್ಮೆಂಟು 35 ರೂಪಾಯಿ ದುಡ್ಡು ತಗೊಳ್ಳುತ್ತೆ, ಪರ್ಮಿಷನ್ ಕೊಟ್ಟಿದೆ ನಿಮ್ಗೆ, ನೀವು ಅಷ್ಟೇ ತಗೋಬೇಕು, ಯಾರನ್ನು ದುಡ್ಡು ಕೇಳಂಗಿಲ್ಲ. ಇಲ್ಲ, ನಾವು ಕೇಳ್ತಿಲ್ಲ. ನಾವು ಕೇಳಿದಿರಂತಲ್ಲ. ನಾನು ಕೇಳ್ತಿಲ್ಲ, ಅವ್ರು ಕೇಳಿದ್ದು ಮುಡಿ. ನೀವು ಮುಡಿ ಮಾಡ್ಸಿದ್ರಾ ಇನ್ನೂ ಇಲ್ವಾ ಯಜಮಾನ್ರೆ? ಆಯ್ತಾ, ಎಷ್ಟು ಕೊಟ್ರಿ ದುಡ್ಡು? ಇಲ್ಲಿ ನೋಡಿ ಎಷ್ಟು ಕೊಟ್ರಿ? 50 ರೂಪಾಯಿ ಇಸ್ಕೊಂಡ್ರಿ. ಎಲ್ಲಿ? ಒಳಗಡೆ. ಟಿಕೆಟ್ಗೆ ಎಷ್ಟು ಕೊಟ್ರಿ? 40 ರೂಪಾಯಿ ಕೊಡಲ್ಲ. 100 ರೂಪಾಯಿ ತಗೊಂಡ್ರು. 110 ರೂಪಾಯಿ ಮೂರು ಮುಡಿಗೆ 110. ಎಲ್ಲಿ? ಇಲ್ಲಿ. ಟಿಕೆಟ್ ಅವತ್ತ ಒಳಗಡೆ? ಒಳಗಡೆ 50 ರೂಪಾಯಿ ಕೊಟ್ಟು ಒಬ್ರಿಗೆ. ಹಾಂ ಹಾಂ. ಏನ್ ನಿಮ್ಮ ಹೆಸರು? ಯಾವ ಊರ್ನವರು? ಅವ್ರು ಏನೋ ಕೇಳಿದ್ರು ಈಸ್ಕೊಂಡಿರೋದು ಯಾರು ಕೇಳಿದ್ರು ಸರ್? ಅವ್ರು ಹೇಳಿದ್ರು ಆಯ್ತಾ, ಅವ್ರು ದುಡ್ಡು ಕೇಳಿದ್ರು, ಇವ್ರು ಮಾತಾಡ್ತಿದ್ರು, ಒಂದು 30 ರೂಪಾಯಿ ಕೊಡಿ ಸರ್ ಅಂತ ಅಂದೆ ಹೋಮಡಿಗೆ. ಅವ್ರು ಫೋನ್ ನಂಬರ್ ಕೊಡಿ, ಇವರು ಒಂದು ಸರ್ ನನ್ನ ಹತ್ರ ಇಲ್ಲ ಅಂದ್ರೆ. ನೀನ್ ಯಾರು ಸರ್? ನನ್ ಟೆಂಡರ್ ಆಗಿರೋದು. ನೀನು ಅಲ್ಲಿ ನೋಟಿಸ್ ಅಂಟಿಸ್ಕೊಂಡು ಟೆಂಡರ್ ಆಗಿರೋದು ಸರ್. ನಮ್ಗೆ ಅವ್ರು ಹೇಳಿಲ್ಲ ದೇವಸ್ಥಾನದ, ನಾನು ಅಂಟಿಸಕ್ ಆಗಲ್ಲ ಸರ್. ಅವ್ರು ಹೇಳಿದ್ರೆ ನಾನು ಅಂಟಿಸ್ತೀನಿ. ನೀವು ಮುಡಿಗೆ ಟಿಕೆಟ್ ಎಷ್ಟು ನಿಮ್ಮ ಹತ್ರ? 35 ರೂಪಾಯಿ ಇಸ್ಕೊಂಡು ಆಯ್ತು. ನೀನು 50 ರೂಪಾಯಿ ಕೊಟ್ಟಿದ್ರು. ಕೊಟ್ಟಿದ್ದೀನಿ, ಕೊಟ್ಟಿದಂತೆ. ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ, ನೀವು ಕೇಳ್ಕೊಳ್ಳಿ, ಹೇಳ್ತೀನಿ. ಸರ್ ಟಿಕೆಟ್ 35 ರೂಪಾಯಿ, ಚೇಂಜ್ ಇಲ್ಲ ಅಂದ್ರೆ ಆಮೇಲೆ ಬನ್ನಿ ಅಂದಿರ್ತಾರೆ. ಅದು ಚೇಂಜ್ ಇಲ್ದಿದ್ದಕ್ಕೆ ನಾವು ಇಶ್ಯೂ ಮಾಡೋಕ್ಕಾಗಲ್ಲ. ಆಮೇಲೆ ಬಂದಾಗ ಕೊಟ್ಟಿರ್ತಾವೆ. ಎಷ್ಟೋ ಜನಕ್ಕೆ ನಾವು ಚೇಂಜ್ ಬಂದ್ಮೇಲೆ ಕೊಡ್ತೀವಿ. ಮಾತ್ರ ನಾವು ತುಂಬಾ ಜನಕ್ಕೆ ಚಿಲ್ಲರೆ ಕೊಟ್ಟವ್ರಿಗೆ 35, ಕೊಡ್ಲಿಲ್ಲ ಅಂದ್ರೆ 40, ಚಿಲ್ಲರೆ ಇಲ್ಲ ಅಂತ ತಗೊಂಡವ್ರೆ. ಚೇಂಜ್ ಬ್ಲೇಡ್ ಒಂದು ಬ್ಲೇಡ್ ಕೊಡಕ್ಕೆ ಎಕ್ಸ್ಟ್ರಾ ತಗೋಬೇಕಾ ಸರ್? ತಗೊಂತಿಲ್ಲ ಸರ್. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ದೇವಸ್ಥಾನ 2 ರೂಪಾಯಿ ತಗೊಂಡ್ಮೇಲೆ ಕೊಡ್ಬೇಕಲ್ವಾ? ರೆಗ್ಯುಲರ್ ಕೊಡ್ತಾನೆ ಇದ್ರೆ ಯಾರು ಈಗ ಒಂದ್ ಕೆಲಸ ಮಾಡಪ್ಪ. ಇಲ್ಲಿ ಎಷ್ಟೊಂದ್ ಜನ ಅವ್ರೆ, ಯಾರ ಎಷ್ಟೊಂದ್ ಜನ ಅವ್ರೆ ಕೇಳಂ ಬನ್ನಿ, ಅವ್ರನ್ನ ಕೇಳಂ ಬನ್ನಿ. ತಗೊಂಡವ್ರ ಡೈರೆಕ್ಟ್ ಕೇಳಿ ಬರೋಣ.
ನಿಮ್ದು ಆಯ್ತಾ ಮುಡಿ ಆಯ್ತಾ? ಬರೋಣ ಬರೋಣ. ಈಗ ನೀವು ಮುಡಿಗೆ ಎಷ್ಟೆಷ್ಟು ದುಡ್ಡು ಕೊಟ್ರಿ? ಎಲ್ಲೆಲ್ಲಿ? 35 ರೂಪಾಯಿ ಟಿಕೆಟ್ ತಗೊಂಡ್ರಿ. ಅಲ್ಲಿ ಕೆರೆಯವ್ರಿಗೆ ಎಷ್ಟು ಕೊಟ್ರಿ? 70 ರೂಪಾಯಿ ಕೇಳಿದ್ರು ಅವರು. ಯಾರು ಇತ್ತು ನೋಡಿ, ಹಿಂಗೆ ಇದೇ ಪ್ರಾಬ್ಲಮ್ ಆಗಂದ್ರು. ಸರ್, ಮುಡಿ ಕೇಳಿದ್ರೆ ಏನು ಕೊಡ್ಬೇಕು ಸರ್? ಮುಡಿ ಕೇಳಿದ್ರೆ ನಿಮ್ಮ ಇಷ್ಟ, ಕೊಡಂಗಿಲ್ಲ ಕೊಡಂಗಿಲ್ಲ ದುಡ್ಡು. ಹೋಟೆಲ್ ಎಷ್ಟು ಕೊಟ್ರಿ? ಎಷ್ಟು ರೂಪಾಯಿ ಕೊಟ್ಟಿ? ನಿಮ್ ಯಾಕೆ ಹೊರ ಕೇಳಿದ್ದಾರು? ಯಾಕೆ ಕೊಡ್ತಾರೆ 35 ರೂಪಾಯಿ ಅಷ್ಟೇ ಟಿಕೆಟ್? ಎಲ್ಲ ಕೊಡ್ತಾವ್ರೆ, ಎಲ್ಲ ಕೊಡ್ತಾವ್ರೆ. ಅದೇ ನೋಡಿ, ಹಿಂಗೆ ಜನ ಸುಮಾರು ಜನ ಕೊಟ್ರು. 100 ರೂಪಾಯಿ ಕೊಟ್ರು ಸಮೇ. ದಯವಿಟ್ಟು ಬೋರ್ಡ್ ಹಾಕಿ ಸರ್ ಇಲ್ಲಿ. ನೀವು ಬೋರ್ಡ್ ಹಾಕಿ ಕೇಳಿರೋದ್ನ ನಾನು ದಾಖಲೆ ಕೊಡ್ತೀನಿ ಎಲ್ಲರ ಹತ್ರ ತಗೊಂಡವ್ರೆ. ಇಲ್ಲ ಬರ್ತಾರೆ, ಇನ್ನೂ ಬರ್ತಾ ಇದ್ದಾರೆ, ಸಾಕ್ಷಿ ಬರ್ತಾ ಇದ್ದಾರೆ. ಆಯ್ತಲ್ಲ ಸಾಕ್ಷಿ, ಸಾಕು ಬನ್ನಿ. ಇನ್ನು ಬರ್ತಿದ್ದಾರೆ, ಬಂದಿದ್ದಾನಲ್ಲ. ಕೊಟ್ಟಿರೋರು ಬಲವಂತ ಯಾಕೆ ಕೊಡ್ಬೇಕು ಅಂತ ಕೇಳಿರೋರು ಬರ್ತಿದ್ದಾರೆ. ನೀವು ಕೇಳಿಲ್ಲ ಅಂದಲ್ವಾ? ಕೊಡಿ ಅಂತ ಹೇಳಿದೀನಿ. ಅವ್ರಿಗೆ ಸಂಬಳ ಕೊಡಲ್ಲ. 35 ರೂಪಾಯಿ ಟಿಕೆಟ್ ಅಷ್ಟೇ ಮಂಡ್ಯ ತೆಗಿಯಕ್ಕೆ. ಅಲ್ಲಿ ಕೆರೆಯವ್ರಿಗೆ ನೀವು ಕೆರೆದ್ರೆ ನಿಮ್ಮ ಇಷ್ಟ, ಎಷ್ಟ 5 ರೂಪಾಯಿ ಕೊಡ್ಬೋದು, 10 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು. ಒಬ್ರಿಗೆ ಇದು ಹೂ ಮಾಡ ತೆಗಿಯಕ್ಕೆ 50 ರೂಪಾಯಿ ನೀವು ಮಾಡಿಲ್ಲ ಸರ್. ಇವ್ರು ಯಾಕೆ ಕೇಳ್ತಾರ ಒಳಗಡೆ ಎಲ್ಲರ ಹತ್ರ? ಕೊಡದೇ ಇದ್ರೆ ಆಚೆ ಕಳ್ಸಲ್ಲ. ಎಷ್ಟು ದಿನ ಎಷ್ಟು ಜನ ಬರ್ತಾರೆ ಒಂದ್ ದಿನಕ್ಕೆ? ಎಷ್ಟು ಟಿಕೆಟ್ ಹೋಗುತ್ತೆ? ಸೋಮವಾರ ಆಯ್ತು, ಒಂದ್ ದಿನಕ್ಕೆ ಎಷ್ಟು ಟಿಕೆಟ್ ಹೋಗುತ್ತೆ? ಭಾನುವಾರ ಎಷ್ಟು ಬರ್ತಾರೆ? ಶನಿವಾರ ನೀವು ಕರ್ಸ್ಬೇಕಂದ್ರೆ ಕೊಡ್ಲಿಲ್ಲ. ನಾವು ಕೇಳಿ ಕೊಡ್ತೀನಿ, ತಪ್ಪೇನು ಕೊಡ್ತೀನಿ ನಾನು. ಅದೇ ಏನ್ ಈ ತರ ಹಿಂಗೆ ಇವರು ದೇವಸ್ಥಾನ ಹೆಸರಲ್ಲಿ ಈ ತರ ಅಷ್ಟೇ? ಇಲ್ಲಿ ದೇವಸ್ಥಾನ ದೂರ ಆಯ್ತು. ಇಲ್ಲಿ ಮಾಡಿದ್ದೆ ಯಾರು ನಂಬರ್ ಸ್ಟಾಪ್ ಹಾಕಿದ್ರಲ್ಲಿ ಟೆಂಪಲ್ ಇಂದ ಯಾರು ಟೆಂಡರ್ ನೋಡ್ಕೋಬೇಕು ಉಸ್ತುವಾರಿಗಳ ಸ್ಟಾಪ್ ಹಾಕ್ಬೇಕು. ಭಕ್ತಾದಿಗಳು ಇವ್ರು ಯಾಕೆ ಒಳಗಡೆ ಇಶ್ಯೂ ಮಾಡಕ್ ಯಾರು ಇವ್ರು ದುಡ್ಡು ಕಲೆಕ್ಷನ್ ಮಾಡಬೇಕಿತ್ತು? ಅವ್ನು ಟೆಂಡರ್ ಟೆಂಡರ್ ಮಾಡಂಗಿಲ್ಲ ಅಂತ ಅವರೇ ಹೇಳ್ತಾವ್ರೆ. ಮಾಡಂಗಿಲ್ಲ ಅಂತ ಇವರೇ ಹೇಳ್ತಾ ಇರೋದು. ಇಂಜಿನಿಯರ್ ಹೇಳ್ತಾರೆ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಮನುಷ್ಯ ನಾವು ಕೇಳೇ ಇಲ್ಲ. ಹೇಳಿದ್ದೀನಿ ಸರ್, ನಿಮ್ಗೆ ಹೇಳ್ತೀನಿ ನಾನು. 50 ಕೇಳಿದ್ರು 30 ಕೋಟಿ ಅಂತ ನಾನು ಹೇಳಿದೆ. ನಿನ್ನೆದಾಗ ಹೇಳಿದ್ವಿ ಒಳಗೆ. ನೀವು ಕೊಡೋದೇ ಬಿಡೋದು ಅರ್ಧ ನಿಮಿಷ ಕೊಡ್ಬೇಡಿ ಕೊಡ್ಬೇಡಿ ಅಂತ ಹಾಕ್ಸಡ, ಕೊಡ್ಬೇಡಿ ಅಂತ ಹಾಕ್ಸ ಬೋರ್ಡ್. ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿ ಕೊಡಬಾರ್ದು ದುಡ್ಡನ್ನ ಒಳಗಡೆ ಅಂತ ಹೇಳಿ ಬೋರ್ಡ್ ಹಾಕಿ.